ನಮಸ್ಕಾರ ಸೋನಿ ನೈನ್ ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ. ಮೊದಲಿಗೆ ಮುಖ್ಯಾಂಶಗಳು. ಆಶಾ ಕಾರ್ಯಕರ್ತರಿಗೆ ಮಾಸಿಕ 12,000 ಗೌರವಧನ ಹಾಗೂ ಕೋವಿಡ್-19 ವಿರುದ್ಧ ಹೋರಾಟಕ್ಕೆ ಸುರಕ್ಷಾ ಸಾಮಗ್ರಿಗಳು ನೀಡಲು ಒತ್ತಾಯಿಸಿ ಪ್ರತಿಭಟನೆ. ಸಪ್ನಾ ಇಂಟರ್ನ್ಯಾಷನಲ್ ಹೋಟೆಲ್ನಲ್ಲಿ ಕೋವಿಡ್ ಕೇರ್ ಸೆಂಟರ್ ಆರಂಭ. ಡಾಕ್ಟರ್ ವಿವಿ ನಾಗರಾಜ್ ಹೊರಗುತ್ತಿಗೆ ನೌಕರರನ್ನು ಪುನಃ ಸೇವೆಗೆ ತೆಗೆದುಕೊಳ್ಳುವಂತೆ ಸರ್ಕಾರಿ ವಸತಿ ನಿಲಯ ಹಾಗೂ ವಸತಿ ಶಾಲಾ ಹೊರಗುತ್ತಿಗೆ ನೌಕರರ ಸಂಘದಿಂದ ಪ್ರತಿಭಟನೆ. ಕೇತಕಿ ಸಂಗಮೇಶ್ವರ ಕಾಜಿ ಫಂಕ್ಷನ್ ಹಾಲ್ ಉದ್ಘಾಟಿಸಿದ ಎಂಎಲ್ಸಿ ರಘುನಾಥರಾವ್ ಮಲ್ಕಪುರೆ. ಸರಣ ಬಸವೇಶ್ವರ ವಿದ್ಯಾವರ್ಧಕ ಸಂಘದ ಕಾರ್ಯದರ್ಶಿ ಬಸವರಾಜ್ ದೇಶಮುಖ್ ಅವರ 55ನೇ ಹುಟ್ಟುಹಬ್ಬ ಆಚರಣೆ. ಬೀದರ್ ಜಿಲ್ಲೆಯ 28 ಕೇಂದ್ರಗಳಲ್ಲಿ ಜುಲೈ 30ರಿಂದ ಸಾಮಾನ್ಯ ಪ್ರವೇಶ ಪರೀಕ್ಷೆ ಅಚ್ಚುಕಟ್ಟಾಗಿ ನಡೆಸಲು ಸೂಚನೆ. ಖಾಸಗಿ ವೈದ್ಯಕೀಯ ಸಂಸ್ಥೆಗಳು ಕೋವಿಡ್-19 ರೋಗ ಲಕ್ಷಣಗಳುಳ್ಳ ರೋಗಿಗಳಿಗೆ ದಾಖಲಾತಿ ನಿರಾಕರಿಸುವಂತಿಲ್ಲ. ಸುದ್ದಿಯ ವಿವರಗಳು. ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತರ ಸಂಘ ಬೀದರ್ ಜಿಲ್ಲಾ ಶಾಖೆ ವತಿಯಿಂದ ಆಶಾ ಕಾರ್ಯಕರ್ತರಿಗೆ ಮಾಸಿಕ 12,000 ರೂಪಾಯಿ ವೇತನ ನೀಡಬೇಕು ಹಾಗೂ ಕೋವಿಡ್-19 ಕೊರೋನಾ ವೈರಸ್ ವಿರುದ್ಧ ಹೋರಾಟಕ್ಕೆ ಅಗತ್ಯವಿರುವಷ್ಟು ರಕ್ಷಣಾ ಸಾಮಗ್ರಿಗಳನ್ನು ನೀಡಬೇಕು ಎಂದು ಒತ್ತಾಯಿಸಿ ಬೀದರ್ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನಾ ಮೆರವಣಿಗೆ ನಡೆಸಿ ವಿವಿಧ ಬೇಡಿಕೆಗಳ ಮನವಿ ಪತ್ರವನ್ನು ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಬೀದರ್ ಜಿಲ್ಲಾಧಿಕಾರಿ ರಾಮಚಂದ್ರನ್ ಆರ್ ಅವರು ಮನವಿ ಪತ್ರ ಸ್ವೀಕರಿಸಿದ ಬಳಿಕ ಮಾತನಾಡುತ್ತಾ ಆಶಾ ಕಾರ್ಯಕರ್ತರ ಬೇಡಿಕೆಗಳು ರಾಜ್ಯ ಸರ್ಕಾರ ಈಡೇರಿಸಬೇಕು ಎಂದು ನನ್ನ ಕಳಕಳಿಯ ಮನವಿಯೊಂದಿಗೆ ಮುಖ್ಯಮಂತ್ರಿಗಳಿಗೆ ಕಳುಹಿಸುತ್ತೇನೆ. ಆಶಾ ಕಾರ್ಯಕರ್ತರು ಕೋವಿಡ್-19 ಕೊರೋನಾ ವೈರಸ್ನಲ್ಲಿ ತಮ್ಮ ಜೀವದ ಹಂಗು ತೊರೆದು ಮಾಡಿರುವ ಕೆಲಸ ಶ್ಲಾಘನೀಯವಾಗಿದೆ. ಆಶಾ ಕಾರ್ಯಕರ್ತರ ಬೇಡಿಕೆ ರಾಜ್ಯ ಸರ್ಕಾರ ಶೀಘ್ರ ಈಡೇರಿಸುತ್ತದೆ ಎಂಬ ನಂಬಿಕೆ ಇದೆ ಎಂದರು. ಆಲ್ ಇಂಡಿಯಾ ಯುನಿಟೆಡ್ ಟ್ರೇಡ್ ಯೂನಿಯನ್ ಸೆಂಟರ್ AIUTUCಗೆ ಸಂಯೋಜಿತ ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತರ ಸಂಘದ ಬೀದರ್ ಸಮಿತಿಯ ಜಿಲ್ಲಾಧ್ಯಕ್ಷರ ಮಹೇಶ್ ನಾಡಗೌಡ ಅವರು ಮಾತನಾಡುತ್ತಾ ಆಶಾ ಕಾರ್ಯಕರ್ತರು ತಮ್ಮ ಸೇವೆಯನ್ನು ಸ್ಥಗಿತಗೊಳಿಸಿ ನಡೆಸುತ್ತಿರುವ ಹೋರಾಟ 20ನೇ ದಿನಕ್ಕೆ ಕಾಲಿಟ್ಟಿದೆ. ಆಶಾ ಕಾರ್ಯಕರ್ತರ ಪ್ರಮುಖ ಬೇಡಿಕೆಗಳು ಈಡೇರಿಕೆಗಾಗಿ ಆಶಾ ಕಾರ್ಯಕರ್ತರು ಮುಖ್ಯಮಂತ್ರಿಗಳ ನಿವಾಸಕ್ಕೆ ಮುತ್ತಿಗೆ, ಜೊತೆಗೆ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಆಶಾ ಕಾರ್ಯಕರ್ತರು ಪ್ರತಿಭಟನಾ ಮೆರವಣಿಗೆ ಹಾಗೂ ಧರಣಿ ನಡೆಸಿ ಬೀದರ್ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು ಎಂದರು. ಆರೋಗ್ಯ ಸಚಿವ ಶ್ರೀರಾಮುಲು ಅವರು ಇಲಾಖೆಯ ಉನ್ನತ ಮಟ್ಟದ ಅಧಿಕಾರಿಗಳ ಸಭೆ ಕರೆದಿದ್ದಾರೆ. ಈ ಸಭೆಗೆ ಪ್ರಮುಖ ಆಶಾ ಕಾರ್ಯಕರ್ತರನ್ನು ಆಹ್ವಾನಿಸಿದ್ದಾರೆ. ಆರೋಗ್ಯ ಸಚಿವ ಶ್ರೀರಾಮುಲು ನೇತೃತ್ವದಲ್ಲಿ ನಡೆಯಲಿರುವ ಸಭೆಯಲ್ಲಿ ಆಶಾ ಕಾರ್ಯಕರ್ತರ ಬೇಡಿಕೆಗಳು ಈಡೇರಿಸಬೇಕೆಂದು ಒತ್ತಾಯಿಸಿದರು. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಹಾಗೂ ಉಪಮುಖ್ಯಮಂತ್ರಿ ಅಶ್ವಥ್ ನಾರಾಯಣ ಅವರು ಸಹ ಪ್ರಮುಖ ಆಶಾ ಕಾರ್ಯಕರ್ತರ ಜೊತೆ ಸಮಾಲೋಚನೆ ನಡೆಸಿದ್ದಾರೆ. ಆದರೆ ಇನ್ನು ಯಾವುದೇ ನಿರ್ಧಾರ ಕೈಗೊಳ್ಳದಿರುವುದು ನಿಷೇಧನೆಯೇ? ರಾಜ್ಯ ಸರ್ಕಾರ ಆಶಾ ಕಾರ್ಯಕರ್ತರ ಬೇಡಿಕೆಗಳ ಕುರಿತು ತೀರ್ಮಾನ ಕೈಗೊಳ್ಳುವವರೆಗೆ ಆಶಾ ಕಾರ್ಯಕರ್ತರು ಸೇವೆ ಸ್ಥಗಿತಗೊಳಿಸಿ ನಿರಂತರ ಹೋರಾಟ ನಡೆಸಲಿದ್ದಾರೆ ಎಂದು ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು. ಆಶಾ ಕಾರ್ಯಕರ್ತ ಶ್ರೀಮತಿ ಮಹಾನಂದ ಅವರು ಮಾತನಾಡುತ್ತಾ ಆಶಾ ಕಾರ್ಯಕರ್ತರಿಗೆ ಮಾಸಿಕ 12,000 ರೂಪಾಯಿ ವೇತನ ನೀಡಬೇಕು ಎಂದು ಕಳೆದ 20 ದಿನಗಳಿಂದ ತಮ್ಮ ಸೇವೆಯನ್ನು ಸ್ಥಗಿತಗೊಳಿಸಿ ಹೋರಾಟ ಮಾಡುತ್ತಿದ್ದೇವೆ. ಬೀದರ್ ಜಿಲ್ಲಾಧಿಕಾರಿಗಳು ನಮ್ಮ ಮನವಿ ಪತ್ರ ಸ್ವೀಕರಿಸಿ ಆಶಾ ಕಾರ್ಯಕರ್ತರ ಬಗ್ಗೆ ಕಾಳಜಿ ವ್ಯಕ್ತಪಡಿಸಿದ್ದಕ್ಕೆ ಧನ್ಯವಾದಗಳು ಹೇಳಿದರು. ಈ ಪ್ರತಿಭಟನೆಯಲ್ಲಿ ಆಲ್ ಇಂಡಿಯಾ ಯುನಿಟೆಡ್ ಟ್ರೇಡ್ ಯೂನಿಯನ್ ಸೆಂಟರ್ AIUTUCಗೆ ಸಂಯೋಜಿತ ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತರ ಸಂಘದ ಪದಾಧಿಕಾರಿಗಳು, ಬೀದರ್ ಜಿಲ್ಲೆಯ ಆಶಾ ಕಾರ್ಯಕರ್ತರು ಇದ್ದರು. ಆಶಾ ಕಾರ್ಯಕರ್ತರ ಕನಿಷ್ಠ ವೇತನ 12,000 ರೂಪಾಯಿ ನಿಗದಿ ಮಾಡಿ ನಿಗದಿ ಮಾಡಿ ಆಶಾ ಕಾರ್ಯಕರ್ತರ ಕನಿಷ್ಠ ಗೌರವದ 12,000 ರೂಪಾಯಿ ನಿಗದಿ ಮಾಡಿ ನಿಗದಿ ನಿಗದಿ ಮಾಡಿ ಅವರಿಗೆ ದುಡ್ಡಕ್ಕ ಕನಿಷ್ಠ ವೇತನ 12,000 ರೂಪಾಯಿ ನಿಗದಿ ಮಾಡಿ ನಿಗದಿ ಮಾಡಿ ಆಶಾ ಕಾರ್ಯಕರ್ತರ ಸ್ವಾಗತ ಸಾಮಗ್ರಿಯನ್ನು ಒದಗಿಸಿ ಒದಗಿಸಿ ಆಶಾ ಕಾರ್ಯಕರ್ತರಿಗೆ ಸುರಕ್ಷಾ ಸಾಮಗ್ರಿಗಳನ್ನು ಒದಗಿಸಿ ಒದಗಿಸಿ ನಿಮ್ಮ ಹೋರಾಟಕ್ಕೆ ಜಯ ಸಿಕ್ಕೇ ಸಿಗುತ್ತೆ ಅನ್ನೋದನ್ನ ಭರವಸೆಯೊಂದಿಗೆ
ನಾವು धन्यवाद ಸಲ್ಲಿಸುತ್ತಾ ಇದ್ದೀವಿ ಕೈ ಬಿಡ್ರಿ ಅಮ್ಮ ಕೈ ಬಿಡ್ರಿ ದೂರ ದೂರ ನಿಂದ್ರಿ आशा सहोदरी नमस्कार इवती दिवस नहीं शांतियुत तम बेड़े पत्र रूप गण सरकार के गमन के तर बयसदी अदान पत्र रूप बरद नूक कल्सकोडन मनवियन रिक्वेस्ट नानू गण सरकार के नान कलिक तावेलू कोविड संदर्भली तम जीवन मुंटू कल निर्वहित तम बेड़ेली नानू आशा कार्यकर्तर चलवि इवत तो केस बंदी आरोग्य सेवे स्थगितगी इपत् दिन कालिटे इवत तो बंगलूर सी एम मने के मे कार्यक्रम अदरटे जिले जिलाधिकारी कचेरी मुदे प्रतिभटना धरणी मे कार्यक्रम ऐन यशस्वी नड़ीता नम बीदर जिले कूड़ा जिलाधिकारी बंद मन पत्र स्वीक नानु निम्बेड़े निक्वेस्ट हाकि सरकार के कूड़ा नानु मन सल्स्तीन अंत और कड़े इन ना अभिनंदनार जो इवते ऐन मुख्यमंत्री श्रीरामलु मीटिंग कर्दारे नाकु गंटे अधिकारी मीटिंग कर्दारे अल्ली नम्म मनवी नम्म बेडिकेगळ बग्गे डिस्कस माडोण अंत नम्म मुखंडरिगे करेदिद्दारे नावु ई मूलक सरकारक्के मत्तु एल्लरिगे हेळ बयसोदु अंत हेळिद्रे ई ओंदु नम्म होराट आशागळ बेडिके ईडेरिसोवरेगे निरंतरवागिरुत्ते इवत्तु मीटिंग करदल्लि पॉजिटिव आगि नम्म बेडिकेगळन्नु ईडेरिसिद्रे नम्म मुष्करन मुगिस्तीवि इल्लंद्रे नम्म होराटरन्न इन्नु मुंदुवरिसुत्तीवि ई मुष्कर इन्नू गट्टि आगुत्ते इन्नू मुंदुवरियुत्ते अंत हेळि ई मूलक एच्चरिस्ता इद्दीवि इन्नोंदु विषय निन्ने सीएम अवरु कूड आमेले डीसीएम अश्वत्थ नारायण अवरु कूड नम्म नायकर जोते मातादिद्दारे अल्लि कूड अवरु पॉजिटिव आगि प्रतिक्रियिसिद्दारे एल्ल आशादायक बेळवणिगे इद्दागि कूड इल्लिवरेगे अवर तीर्मानन होर हाक्ते इरोदु विषादनीय इदु आदष्टु बेग निम्म तीर्मानन होर हाकि आशागळ बेडिकेगळन्नु ईडेरिसि अंत हेळि ಈ ಮೂಲಕ ಮತ್ತೊಮ್ಮೆ ನಾವು ಒತ್ತಾಯಪಡಿಸುತ್ತೇವೆ ಏನಿಗೆ 19 ದಿವಸ ಏನು ಹೋರಾಟ ಮಾಡಿದೆವು ಪಿಎಸ್ಸಿ ಲೆಟರ್ ಕೊಟ್ಟೆವು ತಾಲೂಕಾಕ್ಕೆ ಲೆಟರ್ ಎಲ್ಲ ಜಾಕ್ ಲೆಟರ್ ಕೊಟ್ಟೆವು ಇಷ್ಟು ನಮ್ಮದು ಡಿಸ್ಟ್ರಿಕ್ಟ್ ದು ಡಿಸಿ ಸಾಬ್ರ ಇಷ್ಟು ಒಳ್ಳೆ ಮಾತಾಡೋರು ನಮಗೆ ಇಷ್ಟು ರೆಸ್ಪೆಕ್ಟ್ ಕೊಟ್ಟರು ನಮಗೆ ಬಹಳ ಹೆಮ್ಮೆ ಅನಿಸುತ್ತೆ ಯಾಕೆ ಹೆಮ್ಮೆ ಅನಿಸುತ್ತೆ ನೀವು ಪಿಂಕ್ ಸೀರೆ ಉಟ್ಕೊಂಡಿರ ಅಂದ್ರೆ ನಾನು ಬಿ ಪಿಂಕ್ ಯೂನಿಫಾರ್ಮ್ ಉಟ್ಕೊಂಡಿನಿ ನಿಮ್ಮದೇನು ನೀವು ಏನು 12000 ಗೌರವ ಧನ ಆಮೇಲೆ कोविड 19 ऐनू बेड़े अवल इमीडियेटली इडीवरसली अंतंदी नम देशी साबर नम मेले हेम्मेलिंद हेळुर अंतंदी ना एरडु मात हेळि बीदर गडी जिल्लेयल्लि दिनदिंद दिनक्के हेच्चुत्तिरुव कोविड 19 कोरोना वैरस् तडेगट्टलु हागू संकितरु संकितरिल्लद जनर आरोग्यवन्नु कापाडुव उद्देशदिंद बीदर जिल्लाडळित सहकारदोंदिगे बीदर नगरद सप्त इंटरनेशनल होटेल्नल्लिरुव 33 सुसज्जित कोणेगळल्लि विशेष कोविड काळजि केंद्र हागू कोविड केर् सेंटर् अन्नु आरंभिसलागिदे एंदु केंद्रद निर्देशकरु डाक्टर् विवि नागराज् अवरु हेळिदरु ಬೀದರ್ ನಗರದ ಸಪ್ನ ಇಂಟರ್ನ್ಯಾಷನಲ್ ಹೋಟೆಲ್ನಲ್ಲಿ 6 ತಜ್ಞ ವೈದ್ಯರು ಸೇರಿಕೊಂಡು ಬೀದರ್ ಜಿಲ್ಲಾಡಳಿತದ ಸಹಕಾರದೊಂದಿಗೆ ಆರಂಭಿಸಲಾಗಿರುವ ಕೋಣೆಗಳಲ್ಲಿ ವಿಶೇಷ ಕೋವಿಡ್ ಕಾಳಜಿ ಕೇಂದ್ರದ ಕೋವಿಡ್ ಕೇರ್ ಸೆಂಟರ್ನ ನಿರ್ದೇಶಕರದ ಭಾರತೀಯ ವೈದ್ಯಕೀಯ ಸಂಘದ ಬೀದರ್ ಜಿಲ್ಲಾ ಘಟಕದ ಅಧ್ಯಕ್ಷ ಡಾಕ್ಟರ್ ವಿವಿ ನಾಗರಾಜ್ ಅವರು ಮಾತನಾಡುತ್ತಾ ಕೋವಿಡ್ ಆರೋಗ್ಯ ಕೇಂದ್ರದಲ್ಲಿ ಕೋವಿಡ್ ಲಕ್ಷಣ ಇರುವ ಹಾಗೂ ಕೋವಿಡ್ ಲಕ್ಷಣ ಇಲ್ಲದ ರೋಗಿಗಳು ಚಿಕಿತ್ಸೆ ನೀಡಲಾಗುವುದು ಕೆಮ್ಮು ನೆಗಡಿ ಲಕ್ಷಣ ಮತ್ತು ಉಸಿರಾಟದ ತೊಂದರೆ ಕಾಣಿಸಿಕೊಂಡಿರುವ ವ್ಯಕ್ತಿಗೆ ಚಿಕಿತ್ಸೆ ನೀಡಲಾಗುವುದು ಎಂದರು ಉಸಿರಾಟ ತೊಂದರೆ ಮತ್ತು ಶ್ವಾಸ ಉಚ್ಚಾರ ಪ್ರಮಾಣದಲ್ಲಿ ಶೇಕಡಾ 90%ಕ್ಕಿಂತ ಮೇಲ್ಪಟ್ಟ ಸೋಂಕಿತರನ್ನು ಕೋವಿಡ್ ಆರೋಗ್ಯ ಕೇಂದ್ರದಲ್ಲಿ ಚಿಕಿತ್ಸೆ ನೀಡಲಾಗುವುದು ಇಂತಹ ಲಕ್ಷಣ ಹೊಂದಿರುವ ರೋಗಿಗಳಿಗಾಗಿ ಸಪ್ನ ಇಂಟರ್ನ್ಯಾಷನಲ್ ಹೋಟೆಲ್ನಲ್ಲಿರುವ 33 ಕೋಣೆಗಳ ಪೈಕಿ 11 ಕೋಣೆಗಳಲ್ಲಿ ಆಕ್ಸಿಜನ್ ವ್ಯವಸ್ಥೆ ಇದೆ ಇದರಿಂದ ರೋಗಿಗಳಿಗೆ ಚಿಕಿತ್ಸೆ ನೀಡಲು ಬಹಳ ಅನುಕೂಲವಾಗಲಿದೆ ಎಂದರು ಕೋವಿಡ್ ಕೇರ್ ಸೆಂಟರ್ನಲ್ಲಿ 8 ಹಾಸಿಗೆಗಳಿಗೆ ಐಸಿಯು ಅಳವಡಿಸಲಾಗಿದೆ ಅಲ್ಲದೆ ಆಕ್ಸಿಜನ್ ವ್ಯವಸ್ಥೆ ಇರುವುದರಿಂದ ಸೋಂಕಿತರು ಹಾಗೂ ಸೋಂಕಿತರಿಲ್ಲದವರಿಗೆ ಚಿಕಿತ್ಸೆ ನೀಡಲು ಎಲ್ಲ ಅಗತ್ಯ ಸೌಲಭ್ಯಗಳು ಇವೆ
सपने इंटरनेशनल होटल आरंभ कोविड केयर सेंटर चिकित्से दाखल सोंकितर सोंकितर दिन 24 गंटे नियोजिसलागिरुव वैद्यरु श्वासकोश चिकित्से विशेष तज्ञ वैद्यरु रूटीन चेकअप केंद्रदल्लि चिकित्से दाखल एल्ल रोगिगळिगे दिन 24 तासु कर्तव्य निरत वैद्यरु सेवे मेलिंद मेले चेक फिजिशियन वैद्यरु सह मेलिंद मेले राउंड्स हाकि नाल्वरु फिजिशियन वैद्यरु रोगिगळ सेवेयल्लि निरंतरवागिरुत्तारे एंदरु उसिराट तोंदरेयिंद नरळुत्तिरुव रोगिगळ आरोग्य मेले हेच्चिन निगवहिसलु इब्बरु फिजिशियन हागू श्वासकोश कायिलेगे संबंधिसिद विशेष तज्ञरु चिकित्से नीडुव व्यवस्थे सह माडलागिदे एंदरु आयुष्मान भारत हागू कर्नाटक आरोग्य सुरक्षा योजना व्याप्तियल्लि बरुव जनरिगू सरकार निगदिपडिसिरुव दरदल्लि चिकित्से नीडलागुत्तदे जोतेयल्लि ई योजनेगळ व्याप्तियल्लि बारद जनरिगू सरकार निगदिपडिसिद दरदल्लि चिकित्से नीडलागुत्तदे एंदरु ಬೀದರ್ ಜಿಲ್ಲಾಧಿಕಾರಿಗಳ ಜನಪರ ಕಾಳಜಿಯಿಂದಾಗಿ ಅವರ ಪ್ರೋತ್ಸಾಹ ಮತ್ತು ಸಹಕಾರದ ಮೇರೆಗೆ ಆರು ಜನ ಖಾಸಗಿ ಆಸ್ಪತ್ರೆ ವೈದ್ಯರು ಸೇರಿಕೊಂಡು ಆರಂಭಿಸಿರುವ ವಿಶೇಷ ಕೋವಿಡ್ ಕೇಂದ್ರದಿಂದ ಜನಸ್ನೇಹಿಯಾಗಿ ರೋಗಿಗೆ ತಕ್ಕಂತೆ ತಜ್ಞರ ಸಲಹೆ ಮೇರೆಗೆ ಚಿಕಿತ್ಸೆ ನೀಡಿ ರೋಗಿಗಳನ್ನು ಬೇಗನೆ ಗುಣಮುಖರಾಗಿ ಮನೆಗೆ ಹೋಗುವಂತೆ ವಾತಾವರಣ ನಿರ್ಮಿಸುವ ಉದ್ದೇಶ ಹೊಂದಲಾಗಿದೆ ಎಂದರು ಕೋವಿಡ್ 19 ಚಿಕಿತ್ಸೆಗಾಗಿ ಸೋಲಾಪುರ ಮತ್ತು ಹೈದರಾಬಾದ್ ಸೇರಿದಂತೆ ದೇಶದ ಇತರ ಮಹಾನಗರಗಳ ಆಸ್ಪತ್ರೆಗೆ ಹೋಗುವುದನ್ನು ತಡೆಗಟ್ಟುವ ಉದ್ದೇಶದಿಂದ ಹಾಗೂ ಕೊರೋನಾ ಸೋಂಕಿತರು ಹಾಗೂ ಸೋಂಕಿತರಿಲ್ಲದವರಿಗೆ ಬೀದರ್ ನಗರದಲ್ಲಿಯೇ ಗುಣಮಟ್ಟದ ಚಿಕಿತ್ಸೆ ನೀಡುವ ಸದುದ್ದೇಶದಿಂದ ಕೋವಿಡ್ ಕೇರ್ ಸೆಂಟರ್ ಆರಂಭಿಸಲಾಗಿದೆ ಎಂದವರು ಬೀದರ್ ಜಿಲ್ಲೆಯ ಜನರು ಇದರ ಸದುಪಯೋಗ ಪಡೆದುಕೊಳ್ಳಬೇಕೆಂದು ವಿನಂತಿಸಿಕೊಂಡಿದ್ದಾರೆ ಸುಮಾರು ಈ ಸಾಹಸ ಅಂತ ಒಂದು ಕೋವಿಡ್ ಕೇಂದ್ರ ಕೋವಿಡ್ ಕಾಳಜಿ ಕೇಂದ್ರ ಅಂತ ಕನ್ನಡದಲ್ಲಿ ಅಂತೀವಿ ಸಿಸಿಸಿ ಅಂತ ಅಂತೀವಿ ಮತ್ತೆ ಕೋವಿಡ್ ಆರೋಗ್ಯ ಕೇಂದ್ರ ಇದರಲ್ಲಿ ಸುಮಾರು 6 ಜನ ವೈದ್ಯರು ಸೇರಿಕೊಂಡು ಮಾಡತಕ್ಕಂತ ಒಂದು ಕೇಂದ್ರವಾಗಿದೆ ಇದು ಜಿಲ್ಲಾಡಳಿತದ ಒಂದು ಪರ್ಮಿಷನ್ ಮೇರೆಗೆ ಅವರ ಒಂದು ಸಹಯೋಗದಿಂದ ಇಲ್ಲಿ ಮಾರ್ಪಾಡದಂತ ಈ ಹೋಟೆಲ್ ಸಪ್ನ ಇಂಟರ್ನ್ಯಾಷನಲ್ ನ ಕೋವಿಡ್ ಕೇಂದ್ರವಾಗಿ ಪರಿಣಾಮ ಪುನರ್ನಿರ್ಮಾಣ ಮಾಡಿದೀವಿ ಇಲ್ಲಿ ಸುಮಾರು 33 ಕೊಠಡಿಗಳ ಒಂದು ಸುಸಜ್ಜಿತವಾದಂತ ರೂಮ್ಗಳ ವ್ಯವಸ್ಥೆ ಇದೆ ಇದರಲ್ಲಿ 11 ಕೊಠಡಿಗಳು ಏನಿದಾವೆ ಅಂದ್ರೆ ಹೈ ಡೆನ್ಸಿಟಿ ಎಚ್ಡಿಯು ಯೂನಿಟ್ ಇದೆ ಅಂದ್ರೆ ಅಲ್ಲಿ ಆಕ್ಸಿಜನ್ ಸಪ್ಲೈ ಇದೆ ಸೋ ಯಾವುದೇ ಉಸಿರಾಟದ ತೊಂದರೆ ಇರತಕ್ಕಂತ ರೋಗಿಗಳಿಗೆ ನಾವು ರೂಮಲ್ಲೇ ಆಕ್ಸಿಜನ್ ಕೊಟ್ಟು ಅವರನ್ನು ಸ್ಟೇಬಲ್ ಮಾಡತಕ್ಕಂತ ಒಂದು ವ್ಯವಸ್ಥೆ ಇದೆ ಮತ್ತೆ ಮಿಕ್ಕಿದ್ದು ರೂಮ್ಗಳಲ್ಲಿ ಅಸಿಂಪ್ಟೊಮ್ಯಾಟಿಕ್ ಇರ್ತಾರಲ್ಲ ಸೋಂಕಿತರು ಪಟ್ಟು ರೋಗದ ಲಕ್ಷಣ ಇರದೇ ಇರತಕ್ಕಂತವರನ್ನ ಅಲ್ಲಿ ನಾವು ಸೇರಿಸ್ಕೊಳ್ತಿದ್ದೀವಿ ಮತ್ತೆ ಶ್ವಾಸಕೋಶದ ಅಂದ್ರೆ ಉಸಿರಾಟದ ತೊಂದರೆ ಇರತಕ್ಕಂತ ಅಥವಾ ತೀವ್ರತರದ ಅಂದ್ರೆ ಮಧ್ಯಮ ಮತ್ತು ತೀವ್ರತರದ ತೊಂದರೆ ಇರತಕ್ಕಂತವರಿಗೆ ನಾವು ಇದು ICU ಅಂತ ನಿರ್ಮಾಣ ಮಾಡಿದೀವಿ ಇಲ್ಲಿ 8 ಬೆಡ್ಗಳ ಒಂದು ಸೌಲಭ್ಯನ ಇಲ್ಲಿ ಹೊಂದಿದೀವಿ ಎಲ್ಲಾ ICU ನಲ್ಲಿ ಇರತಕ್ಕಂತ ಎಲ್ಲಾ ಒಂದು ಸೌಲಭ್ಯನ ಇಲ್ಲಿ ಕೊಡ್ತಾ ಇದ್ದೀವಿ ಸೆಂಟ್ರಲ್ ಆಕ್ಸಿಜನ್ ಸಪ್ಲೈ ಇದೆ ಇಲ್ಲಿ ಎಲ್ಲ ತರದ ಮಾನಿಟರ್ ಗಳು ಇದಾವೆ ಮತ್ತೆ ನಮ್ಮ ಇಲ್ಲಿ ವಿಶೇಷ ಏನಂದ್ರೆ ಇದು ಒಂದು ಹೋಟೆಲ್ ಆಗಿ ಹಾಸ್ಪಿಟಲ್ ಆಗಿದ್ರಿಂದ ಇಲ್ಲಿ ಒಂದು ವಾತಾವರಣ
ತುಂಬಾ ಆರೋಗ್ಯಕರವಾಗಿದೆ ಎಲ್ಲಾ ರೋಗಿಗಳಿಗೆ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಆರೋಗ್ಯನ ಇಲ್ಲಿ ಕಾಪಾಡಿಕೊಳ್ಳತಾ ಇದ್ದೀವಿ ಇಲ್ಲಿ ಸುಮಾರು 4 ಜನ ಫಿಸಿಷಿಯನ್ ಇದರಲ್ಲಿ ಸೇರಿಸಿಕೊಂಡಿದ್ದೀವಿ ಅವರು ದಿನದಲ್ಲಿ ಒಂದು ಸರ್ತಿ ಅಸಿಂಪ್ಟಮ್ಯಾಟಿಕ್ ಅಂದ್ರೆ ಲಕ್ಷಣ ಇರದೇ ಇದ್ದವರಿಗೆ ಮತ್ತು ಲಕ್ಷಣ ಇರುವವರಿಗೆ ಮತ್ತು ಉಸಿರಾಡದ ತೊಂದರೆ ಇರುವವರಿಗೆ ದಿನಕ್ಕೆ 2 ಸರ್ತಿ ವಿಜಿಟ್ ಮಾಡ್ತಾ ಇರ್ತಾರೆ ಮತ್ತು 24/7 24 ಗಂಟೆಗಳ ತಾಸು ನಮ್ಮ ಹತ್ರ ಡ್ಯೂಟಿ ಡಾಕ್ಟರ್ ಇರ್ತಾರೆ ಅವರು ಕಂಟಿನ್ಯೂಸ್ ಆಗಿ ಮಾನಿಟರ್ ಮಾಡ್ತಾ ಇರ್ತಾರೆ ನರ್ಸಿಂಗ್ ಜನ ಇದ್ದಾರೆ ಅವರು ಬೆಳಗ್ಗೆ ಮತ್ತು ರಾತ್ರಿ ತಪಾಸಣೆ ಮಾಡಿ ಅವರ ಪರೀಕ್ಷೆಗಳನ್ನು ಫಿಸಿಷಿಯನ್ಗಳಲ್ಲಿ ದಿನ ರಾತ್ರಿ ಮತ್ತು ಬೆಳಗ್ಗೆ ಅವರಿಗೆ ವಿವರಣೆ ಕೊಡ್ತಾ ಇರ್ತಾರೆ ಡ್ಯೂಟಿ ಡಾಕ್ಟರ್ಗಳ ಸಹಯೋಗದಲ್ಲಿ ನಾವು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಮತ್ತು ಇಲ್ಲಿ ಇಂಟೆನ್ಸಿವಿಸ್ಟ್ ಅಂತ ಇರುತ್ತೆ ತೀವ್ರ ರೋಗ ತಜ್ಞರು ಕೂಡ ನಮ್ಮ ಹತ್ರ ಇಬ್ಬರು ಇದ್ದಾರೆ ಅವರು ಕರೆಯ ಮೇಲೆಗೆ ಯಾವುದೇ ಟೈಮದಲ್ಲಿ ಬೇಕಾದರೂ ಬರ್ತಾರೆ ಮತ್ತು ಶ್ವಾಸಕೋಶದ ಒಂದು ತಜ್ಞರು ಕೂಡ ಕರೆಯ ಮೇಲೆ ನಮ್ಮ ಹತ್ರ ಬರ್ತಾ ಇದ್ದಾರೆ ಇಲ್ಲಿ ಎಲ್ಲ ಒಂದು ರೀತಿಯ ಒಂದು ವಾತಾವರಣ ಇರೋದ್ರಿಂದ ಜನರಿಗೆ ಅಂದರೆ ಕೆಲವರು ಜನಕ್ಕೆ ಹೈದರಾಬಾದಿಗೆ ಸೋಲಾಪುರಿಗೆ ಹೋಗ್ತಕ್ಕಂಥ ಒಂದು ಪರಿಸ್ಥಿತಿ ಬರ್ತಾ ಇತ್ತು ಆ ಜನತೆಗೆ ನಾವು ಇಲ್ಲಿ ತೀವ್ರ ಅಂದರೆ ಮಧ್ಯ ಸಾಮಾನ್ಯ ಮತ್ತು ಮಧ್ಯಮ ಥರದ ಒಂದು ರೋಗವನ್ನು ಇಲ್ಲಿ ಉಪಚಾರ ಮಾಡೋದ್ರಿಂದ ಬೇರೆ ಊರುಗಳಿಗೆ ಹೋಗಿ ಟ್ರೀಟ್ಮೆಂಟ್ ಮಾಡೋದನ್ನು ನಾವು ಇಲ್ಲೇ ತಡೆಗಟ್ಟಿ ಅವರಿಗೆ ಇಲ್ಲೇ ಉಪಚಾರ ಮಾಡಿ ಮತ್ತು ನಮ್ಮ ಒಂದು ಸಾಂತ್ವನ ಮತ್ತು ನಮ್ಮ ಒಂದು ಕಾಳಜಿಯಿಂದ ಅವರನ್ನು ಗುಣಪಡಿಸಿ ಕಳಿಸ್ಬೇಕಂತ ಒಂದು ಉದ್ದೇಶದಿಂದ ಇದನ್ನು ಮಾಡಿದ್ದೀವಿ ಇದು ಜಿಲ್ಲಾಧಿಕಾರಿಯವರು ಮಾನ್ಯ ಜಿಲ್ಲಾಧಿಕಾರಿಯವರ ಒಂದು ಸಹಯೋಗ ಇದರಲ್ಲಿ ತುಂಬ ಇದೆ ಅವರ ಪ್ರೋತ್ಸಾಹದಿಂದ ಈ ಕೆಲಸ ಮಾಡೋಕ್ಕೆ ನಾವು ಸಾಧ್ಯವಾಗಿತ್ತು ಅದಕ್ಕೆ ಅವರಿಗೆ ನಾವು ಧನ್ಯವಾದಗಳು ಹೇಳ್ತಾ ಇದ್ದೀವಿ ಮತ್ತು ಎಲ್ಲ ಜನತೆಗೆ ಬೀದರ್ ಜನತೆ ಈ ಒಂದು ಸದುಪಯೋಗವನ್ನು ಉಪಯೋಗಿಸ್ಕೊಂಡು ಮತ್ತು ಎಲ್ಲ ಕಾಳಜಿಪರ ಒಂದು ಈ ಇದು ಒಂದು ನಮ್ಮ ಒಂದು ಪರಿಸರವನ್ನು ಯೂಸ್ ಮಾಡ್ಕೋಬೇಕು ಮತ್ತು ಉಪಯೋಗಿಸ್ಕೋಬೇಕು ಅಂತ ಕೇಳಿ ಅವರಲ್ಲಿ ವಿನಂತಿ ಕರ್ನಾಟಕ ರಾಜ್ಯ ಸರ್ಕಾರಿ ವಸತಿ ನಿಲಯ ಹಾಗೂ ವಸತಿ ಶಾಲಾ ಹೊರಗುತ್ತಿಗೆ ನೌಕರರ ಸಂಘದ ಬೀದರ್ ಜಿಲ್ಲಾ ಸಮಿತಿಯಿಂದ ಸರ್ಕಾರಿ ವಸತಿ ನಿಲಯ ಹಾಗೂ ವಸತಿ ಶಾಲಾ ಹೊರಗುತ್ತಿಗೆ ನೌಕರರ 10-11 ತಿಂಗಳ ಬಾಕಿ ವೇತನ ಬಿಡುಗಡೆ ಮಾಡಬೇಕು ಕಳೆದ 9-10 ವರ್ಷಗಳಿಂದ ವಸತಿ ನಿಲಯಗಳಲ್ಲಿ ನೌಕರಿ ಮಾಡುತ್ತಿದ್ದ ತೆಗೆದುಹಾಕಿದ ನೌಕರರನ್ನು ಪುನಃ ಸೇವೆಗೆ ತೆಗೆದುಕೊಳ್ಳಬೇಕು ಎಂಬ ತಾದಿ ಪ್ರಮುಖ 6 ಬೇಡಿಕೆಗಳನ್ನು ಈಡೇರಿಸಬೇಕು ಎಂದು ಒತ್ತಾಯಿಸಿ ಬೀದರ್ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಯಿತು ಕರ್ನಾಟಕ ರಾಜ್ಯ ಸರ್ಕಾರಿ ವಸತಿ ನಿಲಯ ಹಾಗೂ ವಸತಿ ಶಾಲಾ ಹೊರಗುತ್ತಿಗೆ ನೌಕರರ ಸಂಘದ ಬೀದರ್ ಜಿಲ್ಲಾ ಸಮಿತಿಯ ಖಜಾಂಚಿ ಅಂಬುಬಾಯಿ ಮಾಳ್ಗೆ ಅವರು ಮಾತನಾಡುತ್ತಾ ಕಳೆದ 9-10 ದಿನಗಳಿಂದ ವೇತನವಿಲ್ಲದೆ ದುಡಿಯುತ್ತಿದ್ದೇವೆ ಆದರೂ ರಾಜ್ಯ ಸರ್ಕಾರ ನಮ್ಮ ವೇತನ ಬಿಡುಗಡೆ ಮಾಡಿಲ್ಲ ರಾಜ್ಯ ಸರ್ಕಾರ ಕೂಡಲೇ ನಮ್ಮ ವೇತನ ಬಿಡುಗಡೆ ಮಾಡಬೇಕು ಹಾಗೂ ಕಳೆದ 10-11 ವರ್ಷಗಳಿಂದ ವಸತಿ ನಿಲಯಗಳಲ್ಲಿ ಕೆಲಸ ಮಾಡುತ್ತಿರುವ ನೌಕರರನ್ನು ಏಕಾಏಕಿ ತೆಗೆದುಹಾಕಿ ಬೀದಿಗೆ ತಳ್ಳಿರುವ ನೌಕರರನ್ನು ಪುನಃ ತೆಗೆದುಕೊಳ್ಳಬೇಕೆಂದು ಆಗ್ರಹಿಸಿದರು ಕರ್ನಾಟಕ ರಾಜ್ಯ ಸರ್ಕಾರಿ ವಸತಿ ನಿಲಯ ಹಾಗೂ ವಸತಿ ಶಾಲಾ ಹೊರಗುತ್ತಿಗೆ ನೌಕರರ ಸಂಘದ ಬೀದರ್ ಜಿಲ್ಲಾ ಸಮಿತಿಯ ಜಿಲ್ಲಾಧ್ಯಕ್ಷರದ ಸೈಯದ್ ಇಸ್ಮುದ್ದೀನ್ ಮೀರಸಾಬ್ ಅವರು ಮಾತನಾಡುತ್ತಾ ಬೀದರ್ ಜಿಲ್ಲೆಯಲ್ಲಿ 828 ಹೊರಗುತ್ತಿಗೆ ನೌಕರರು ಕಳೆದ 10-20 ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿದ್ದಾರೆ ಆದರೆ ಈಗ ಏಕಾಏಕಿ ಅವರನ್ನು ಸೇವೆಯಿಂದ ತೆಗೆದು ಬೀದಿಪಾಲು ಮಾಡಿದೆ ನೌಕರರ 10 ತಿಂಗಳ ವೇತನ ಬಿಡುಗಡೆ ಮಾಡಬೇಕು ನೌಕರಿಯಿಂದ ತೆಗೆದವರನ್ನು ಪುನಃ ನೇಮಕ ಮಾಡಿಕೊಳ್ಳಬೇಕೆಂದು ಒತ್ತಾಯಿಸಿದರು ಕರ್ನಾಟಕ ರಾಜ್ಯ ಸರ್ಕಾರಿ ವಸತಿ ನಿಲಯ ಹಾಗೂ ವಸತಿ ಶಾಲಾ ಹೊರಗುತ್ತಿಗೆ ನೌಕರರ ಸಂಘದ ಬೀದರ್ ಜಿಲ್ಲಾ ಸಮಿತಿಯ ಆರ್ಪಿ ರಾಜ್ ಅವರು ಮಾತನಾಡುತ್ತಾ ರಾಜ್ಯ ಸರ್ಕಾರ ಹೊರಗುತ್ತಿಗೆ ನೌಕರರಿಗೆ 9-10 ತಿಂಗಳಿಂದ ವೇತನ ನೀಡಿದಿರುವುದರಿಂದ ನೌಕರರು ಬಹಳ ತೊಂದರೆಯಲ್ಲಿದ್ದಾರೆ ಸರ್ಕಾರ ಕೂಡಲೇ ಈ ನೌಕರರ ವೇತನ ಬಿಡುಗಡೆ ಮಾಡಬೇಕು ಹಾಗೂ ತೆಗೆದುಹಾಕಿದ ನೌಕರರನ್ನು ಪುನಃ ತೆಗೆದುಕೊಳ್ಳಬೇಕೆಂದು ಆಗ್ರಹಿಸಿದರು ಕರ್ನಾಟಕ ರಾಜ್ಯ ಸರ್ಕಾರಿ ವಸತಿ ನಿಲಯ ಹಾಗೂ ವಸತಿ ಶಾಲಾ ಹೊರಗುತ್ತಿಗೆ ನೌಕರಿ ಕಳೆದುಕೊಂಡಿರುವ ಸಂತ್ರಸ್ತ ಸಿದ್ದಮ್ಮ ಅವರು ಮಾತನಾಡುತ್ತಾ ಕಳೆದ 10 ವರ್ಷದಿಂದ ನೌಕರಿ ಮಾಡುತ್ತಿದ್ದೇನೆ ಈಗ ನನಗೆ ಏಕಾಏಕಿ ನೌಕರಿಯಿಂದ ತೆಗೆದುಹಾಕಿದ್ದಾರೆ ನನ್ನ 4 ಮಕ್ಕಳ ಪಾಲನೆ ಪೋಷಣೆ ಮಾಡಲು ಬಹಳ ಕಷ್ಟವಾಗುತ್ತದೆ ನಮಗೆ ಪುನಃ ನೌಕರಿಗೆ ತೆಗೆದುಕೊಂಡರೆ ನಮ್ಮ ಬಾಳು ದಾರಿಗೆ ಬರುತ್ತದೆ ಎಂದು ತಮ್ಮ ಅಳಲು ತೊಡಗಿಕೊಂಡರು ಈ ಪ್ರತಿಭಟನಾ ಮೆರವಣಿಗೆಯಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ವಸತಿ ನಿಲಯ ಹಾಗೂ ವಸತಿ ಶಾಲಾ ಹೊರಗುತ್ತಿಗೆ ನೌಕರರ ಸಂಘದ ಬೀದರ್ ಜಿಲ್ಲಾ ಸಮಿತಿಯ ಕಾರ್ಯಕರ್ತರು ಮತ್ತು ಹೊರಗುತ್ತಿಗೆ ನೌಕರರು ಇದ್ದರು ಈಗ
ನಮ್ಮ ಕಷ್ಟಗಳು ಹೇಳಬೇಕಾದ್ರೆ ಅವರೇ ತಾಯಿ ತಂದೆ ಕೇಳಬೇಕಂದ್ರೆ ಅಲ್ಲ ಆಫೀಸರ್ ಕರೆ ಅಂತ ಹೇಳ್ತಾರೆ ಡಿಸಿ ಆಫೀಸರ್ ಕರೆ ಅಂತ ಹೇಳ್ತಾರೆ ಡಿಸಿ ಆಫೀಸರ್ ಕೇಳ್ರ ಅಂತಾರೆ ನಮ್ಮಲ್ಲಿ ನಾವೇ ನಿಟ್ಕೋತೇವೆ ಅನ್ನೋ ಅಂತಾರೆ ಇಬ್ಬರು ಬರಲ್ಲ ಹೆಣ್ಣು ಮಕ್ಕಳು ಒಂದು ಅಣ್ಣ ಮಗಳು ಹೆಣ್ಣು ಮಕ್ಕಳು ಪಗಾರ ಏ ನೀಯರಪ್ಪ ಅಮ್ಮ ಸಂಗತ ಬರ್ಬೇಕು ಅಮ್ಮ ಸರಿ ಬಿಡು ಸುಮಾರು 9 ರಿಂದ 10 ತಿಂಗಳ ಹಂಗ ಕೆಲಸ ಮಾಡಿವಿ ನಾವು ಅಲ್ಲಿ ಆ ಪಗಾರ ಇಲ್ಲ ಮತ್ತೆ ಇವಾಗ ನಮ್ಮದು ಬೀದರ್ ಡಿಸ್ಟ್ರಿಕ್ಟ್ ಒಳಗ ಬಿಸಿಎಂ ಹಾಸ್ಟೆಲ್ ನವರಾಗ್ಲಿ ಮತ್ತೆ ಬೇರೆ ಕಿತ್ತೂರ್ ರಾಣಿ ಅವರು ಮತ್ತೆ ಅಲ್ಪಸಂಖ್ಯಾತರ ಇಲಾಖೆ ಒಳಗ ಸಮಾಜ ಕಲ್ಯಾಣ ಇಲಾಖೆ ಒಳಗ ಕೆಲವೊಂದ ಸಿಬ್ಬಂದಿಗಳಿಗೆ ಏನಂತಂದ್ರೆ ಅವರಿಗೆ ತೆಗೆದು ಹಾಕಿದ್ದಾರೆ ಅವರಿಗೆ ಕೂಡಲೇ ಏನಂತಂದ್ರೆ ಅವರಿಗೆ ಆ ಹುದ್ದೆ ಮೇಲೆ ಮತ್ತೆ ಅವರಿಗೆ ಮರಳಿ ತಗೋಬೇಕು ಅಂತ ಹೇಳಂದು ಈ ಒಂದು ನಾವು ಹಾಸ್ಟೆಲ್ ಹೊರಗುತ್ತಿಗೆ ನೌಕರ ಸಂಘದಿಂದ ಒತ್ತಾಯಿಸ್ತೀವಿ ಅದೇ ರೀತಿಯಾಗಿ ಪಗಾರ ಮಾತಾಡಬೇಕಂತಂದ್ರೆ 10 11 ತಿಂಗಳಿನಿಂದ ಪಗಾರ ಇಲ್ಲ ಆ ಪಗಾರ ಕೊಡಬೇಕು ಮತ್ತೆ ಕ್ವಾರಂಟೈನ್ ಅಂತ ಹೇಳಂದು ಕ್ವಾರಂಟೈನ್ ನಾಗ ನಾವು ಇಟ್ಟಿದವರಿಗೂ ಸಹಿತ ನಮ್ಮ ಹೆಣ್ಣುಮಕ್ಕಳು ನಮ್ಮ ಸಿಬ್ಬಂದಿ ಜನ ಏನಂತಂದ್ರೆ ಅಡಿಗೆ ಮಾಡಿ ಹಾಕ್ಯಾರ ಅವರಿಗೂ ಸಹಿತ ಇಲ್ಲಿ ತನ್ನ ಪಗಾರ ಆಗಿಲ್ಲ ಇವಾಗ ನಾವು ಡಿ ಸಿ ಅವರಿಗೆ ಮೇಲೆ ಒಂದು ಲೆಟರ್ ಕೊಡ್ಲಿಕ್ಕೆ ಹೋಗಿದ್ದೀವಿ ಅವ್ರು ಹೇಳಿದ್ರು ಇಲ್ಲಮ್ಮ 15 ದಿವಸ ಆಗಿದೆ ಕ್ವಾರಂಟೈನ್ ಅಂತ ನಾವು ಪೆನ್ಷನ್ ಪಗಾರ ಹಾಕಿದ್ದೀವಿ ಅಂತ ಹೇಳ್ಯಾರ ಬಟ್ ನಾವು ನಿನ್ನೆ ಬಿಟ್ಟು ಮೊನ್ನೆನೇ ಅಕೌಂಟ್ ಚೆಕ್ ಮಾಡಿವಿ ನಮ್ಮ ಅಕೌಂಟ್ಗೆ ಇನ್ನ ದುಡ್ಡು ಬಂದಿಲ್ಲ ಗೊತ್ತ ಜನ ವಾರಂಟರ್ ಕೆಲ ಡ್ಯೂಟಿ ಮಾಡಿ ಆಗ ಅದಕ್ಕೆ ಮೊದಲು ಪಗಾರ ಇವ್ರದ್ದು ಸ್ಯಾಲರಿನೇ ನಿಂತದ ಈಗ ನಮ್ಮ ಇಡೀ ನಮ್ಮ ರಾಜ್ಯದಲ್ಲಿ ನಮ್ಮ ಕರ್ನಾಟಕ ಜಿಲ್ಲೆಯಲ್ಲಿ ನಮ್ಮ ರಾಜ್ಯದಲ್ಲಿ ಆಗಲಿ ನಮ್ಮ ಬೀದರ್ ಜಿಲ್ಲೆ ಆಗಲಿ ಕೂಡ ಇವತ್ತು ನಮ್ಮ ಬೀದರ್ ಜಿಲ್ಲೆಯಲ್ಲಿ 828 ಜನ ಇದ್ದಾರೆ ಈಗ ಕೂಲಿ ಕೆಲಸ ಮಾಡೋರು ಆದರೆ 20 ವರ್ಷ 15 ವರ್ಷ ಕೆಲಸ ಮಾಡುತ್ತೆ ಹೆಣ್ಮಕ್ಕಳಿಗೆಲ್ಲ ಅವರನ್ನು ಮನೆಯಲ್ಲಿ ಕೂಡಿಸಿ ಇವತ್ತು ಅವರು ಬೀದಿ ಪಾಲ ಆಗಿದ್ದಾರೆ ಅದಕ್ಕೆ ನಾವು ಅವರಿಗೆ ಕೂಡಲೇ ಅವರಿಗೆ ಎಲ್ಲಿ ಹೋಗಬೇಕು ಕೆಲಸ ಬಿಟ್ಟು ಈಗ ಕೂಡಲೇ ಅವ್ರಿಗೆ ತಗೋಬೇಕಂತೇಳಿ ನಾವು ಇಲ್ಲಿ ನಮ್ಮ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದೇವೆ ಈಗ ಅವ್ರು ಕೂಡಲೇ ಅದು ಎಲ್ಲರೂ ಅವ್ರಿಗೆ ತೆಗೆದಲ್ಲಿ ತಗೋಬೇಕಂತೇಳಿ ನಾವು ವಿನಂತಿ ಮಾಡ್ತಾ ಇದ್ದೇವೆ ಆದರೆ ಇವತ್ತು ವಾರಂಟಲ್ಲಿ ಕೆಲಸ ಮಾಡಿದಾರೆ ಅವ್ರದ್ದು ಕೂಡ ಏನೋ ಸಂಬಳ ಹಾಕಿದ್ದೇವೆ ಅಂತೇಳಿ ಡಿ ಸಿ ಅವ್ರು ಹೇಳ್ತಾರೆ ಇವತ್ತು ಹಾಕಬೇಕು 15 ದಿವಸ ಅಂತ ಹೇಳ್ತಾರೆ ನಾವು ಅವರಿಗೆ ಧನ್ಯವಾದ ಹೇಳಿದೆವು ಆದರೆ ಇವರಿಗೆ ಈ ಜನರಿಗೆ ಮುಟ್ಟಿಲ್ಲ ನಾ ಇಲ್ಲಿವರೆಗೆ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಎಷ್ಟೋ ಅಕ್ಕ ತಂಗಿಯರು ಕಷ್ಟಪಡ್ತಾ ಇದ್ದಾರೆ ಉಣ್ಲಕ್ಕಿಲ್ಲ ತಿನ್ನಲಿಕ್ಕಿಲ್ಲ ಹೊರಗೆ ಓಡಿಯಾಡಲಿಕ್ಕೆ ಏನಿ ರೊಕ್ಕ ಖರ್ಚಿಗಿಲ್ಲ ಅಂತ ಆದರೆ ನಮ್ಮ ಕರ್ನಾಟಕ ಸರ್ಕಾರ ಏನು ಮಾಡ್ತದೆ ಅಂದ್ರೆ ದುಡಿದವರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಯಾವ ರೀತಿ ಅನ್ಯಾಯ ಮಾಡ್ತಾ ಇದ್ದಾರೆ ದುಡಿದಾರ ಒಂದು ವರ್ಷ ತನಕ ದುಡಿದಾರ 10 ತಿಂಗಳ ತನಕ ದುಡಿದಾರ ಎಷ್ಟೋ ಜನರಿಗೆ ಅವರಿಗೆಲ್ಲ ಏನು ಪಗಾರ ಇಲ್ಲದೆ ಹಾಗೆ ಓಡಾಡಿಸ್ತಾ ಇದ್ದಾರೆ ಇದಕ್ಕಿಂತ ಮುಂಚೆನೂ ಕೂಡ 2-3 ಸರಿ ನಾವು ಮನವಿ ಪತ್ರ ಕೊಟ್ಟಿದ್ದೀವಿ ಸಿ ಎಮ್ ಅವರಿಗೆ ಕಳಿಸ್ತೀನಿ ರೀ ಕಳಿಸ್ಕೊಡ್ತಾರೆ ಕೂಡಲೇ ಅಂತ ಹೇಳಿದ್ದಾರೆ ಆದರೆ ಇವತ್ತಿನ ತನಕ 10 ತಿಂಗಳು 1 ವರ್ಷ ಆಯಿತು ಅವರಿಗೆ ಪಗಾರ ಇಲ್ಲ ಇದು ಯಾರಿಗೆ ಹೇಳಬೇಕು ಯಾರಿಗೆ ಗೋಳು ಹೊಡ್ಕೋಬೇಕು ಇನ್ನು ಮುಂದಿನ ದಿನದಲ್ಲಿ ಡಿ ಸಿ ಆಫೀಸ್ ಮುಂದೆ ಬಂದು ಉಪವಾಸ ಕುಂತರೆ ಮಾತ್ರ ಸಿ ಎಮ್ ಅವ್ರಿಗೆ ತಿಳಿತದೆ ಡಿ ಸಿ ಅವ್ರಿಗೆ ತಿಳಿತದೆ ಅಯ್ಯ ತಂಗ ತಿಳಿಯಲ್ಲ ಒಂದು ವೇಳೆ ಒಂದು ವಾರ ಟೈಮ್ ಕೊಡ್ತೀವಿ ಒಂದು ವಾರ ಒಳಗೆ ನಮಗೆಲ್ಲ ಸಮಸ್ಯೆ ತೀರಿಸಲು ಹೋದ್ರೆ ಡಿ ಸಿ ಆಫೀಸ್ ಎದುರುಗಡೆ ನಾವು ಉಪವಾಸ ಒಣವಾಸ ಕುಂತು ಸಾಯುವವರೆಗೆ ಹೋರಾಟನ ಮುಂದುವರಿಸ್ತೀವಿ ಅಂತ ನಮ್ಮ ಮಾತನ್ನು ಕೂಡ ಇಲ್ಲಿ ಹೇಳಬೇಕಾಗ್ತದೆ ಜನರಿಗೆ ಪಗಾರ ಕೊಡಬೇಕು ಕೆಲಸ ಅವ್ರು ತಪ್ಪು ಮಾಡಲಾರ್ದಂಥ ಕೆಲಸಕ್ಕನ್ನ ಅವ್ರು ದೊಡ್ಡ ದೊಡ್ಡ ಅಧಿಕಾರಿಗಳು ಏನಪ್ಪ ಅಂದ್ರೆ ಬೇಕಂತ ಇವ್ರಿಗೆ ಕೆಲಸ ಇತ್ತಂದ್ರೆ ಇನ್ನೊಬ್ರು ಏನಾರು ರೊಕ್ಕ ಕೊಟ್ಟು ಸೇರಿಸ್ಕೊತೀವಿ ಅಂತೆಲ್ಲ ಹೇಳಿದ ಮಾತುಕೋಸ್ಕರ ಗರೀಬ್ ಹೆಣ್ಣುಮಕ್ಕಳು ಏನಪ್ಪ ಅಂದ್ರೆ ಕೆಲಸದಿಂದ ತೆಗೆದಾರೆ ಅವರಿಗೆ ಕೂಡಲೇ ಕೆಲಸದಿಂದ ಕೆಲಸಕ್ಕೆ ತಕ್ಕೋಬೇಕು ಒಂದು ವೇಳೆ ನೀವು ಇದೇ ಥರ ರೀತಿ ಮಾಡಿದ್ರಿ ಅಂತಂದ್ರೆ ನಿಮಗೆ ಭಾಳ ದೊಡ್ಡ ಅಭಯ ಇರ್ತದೆ ನಿಮಗೆ ಭಾಳ ದೊಡ್ಡ ನಿಮ್ಮ ಆಫೀಸ್ ಎದುರುಗಡೆ ಕುಂತು ಏನಪ್ಪ ಅಂದ್ರೆ ನಿಮಗೆ ಕೆಲಸ ಮಾಡಿಕೊಡಲ್ಲ ನಾವು ನಿಮ್ಮ ಕೆಲಸ ಮಾಡಿಕೊಳ್ಳಾರ್ದಪ್ಪಲೇ ಅವ್ರಿಗೆ ಕೆಲಸ ಸೇರಿಸ್ಕೊಂಡ್ರೆ ಮಾತ್ರ ನಿಮಗೆ ಕೆಲಸ ಮಾಡಿಬಿಡ್ತೀವಿ ಅಂತ ಮಾತನ್ನು ಹೇಳಿಕೊಂಡು ನಮ್ಮ ಹೋರಾಟ ಗೆದಿಲಿ ಇನ್ಕಿಲಾಬ್ ಜಿಂದಾಬಾದ್ ಮಾಡ್ತೇವ್ರಿ ಕೆಲಸ ಈಗ ಪರ್ಮಿನೆಂಟ್ದವ್ರು ಬಂದಾರ ಈಗ ನಿಮ್ಗೆ ಜಾಗ ಇಲ್ಲೇನಿಲ್ಲ ಈಗ ನೀವು ಮಾಡಬೇಡ್ರಿ ಅಂತ ಹೇಳ್ತಾರೆ ನಮಗೆ ನಾವೀಗ ಎಲ್ಲಿ ಹೋಗಿ ಕೆಲಸ ಮಾಡಬೇಕು 10 ವರ್ಷ ಹಿಡಿದು ಮಾಡಿದೆವು ನಮ್ಮ ಮನೆಯವ್ರು ಬೇರೆ ಇಲ್ಲ ನಮಗೆ ನಮ್ಮ ಮಕ್ಕಳು 4 ಮಕ್ಕಳು ಅರ ಅವ್ರಿಗೆ ಸಾಲಿ ಹೆಂಗೆ ಮಾಡಬೇಕು ಕಿರಾಯಿ ಮನೆ ಅದ ಕಿರಾಯಿ ಹೆಂಗೆ ಕಟ್ಟಬೇಕು ಎಲ್ಲ ಹೆಂಗೆ ಮಾಡಬೇಕು ನಿಮ್ಮ ಕೆಲಸನೇ ಇಲ್ಲ ಅಂತಾರೆ ಆಯ್ತು ನಿಮ್ಗೆ ತೊಗೊಂಬಲೆ ಮುಗಿದು ನಿಮ್ದು ಅಂತ ಹೇಳ್ತಾರೆ ಇದು ಬೀದರ್ ನಗರದ ರಾಣಿ ಕಿತ್ತೂರ್ ಚೆನ್ನಮ್ಮ ವೃತ್ತ ಮೈಲೂರು ಕ್ರಾಸ್ ನೂತನವಾಗಿ ನಿರ್ಮಾಣಗೊಂಡಿರುವ ಬಿಜೆಪಿ ಯುವ ಮುಖಂಡ ಕೈಲಾಸನಾಥ್ ಕಾಜಿ ಮಾಲೀಕತ್ವದ ಕೇತಕಿ ಸಂಗಮೇಶ್ವರ ಕೆಎಸ್ ಕಾಜಿ ಫಂಕ್ಷನ್ ಹಾಲ್ ಅನ್ನು ಕರ್ನಾಟಕ ವಿಧಾನ ಪರಿಷತ್ ಸದಸ್ಯರಾದ ರಘುನಾಥರಾವ್ ಮಲ್ಕಪುರೆ ಅವರು ರಿಬ್ಬಿನ್ ಕಟ್ ಮಾಡುವ ಮೂಲಕ ಉದ್ಘಾಟಿಸಿ ಮಾತನಾಡುತ್ತಾ ಜನಸಾಮಾನ್ಯರ ಕಾರ್ಯಕ್ರಮಗಳಿಗೆ ಫಂಕ್ಷನ್ ಹಾಲ್ ಸಹಕಾರಿಯಾಗಲಿ ಎಂದು ಶುಭ ಹಾರೈಸಿದರು.
ಬಿಜೆಪಿ ಯುವ ಮುಖಂಡ ಕೈಲಾಸನಾಥ್ ಕಾಜಿ ಮಾಲೀಕತ್ವದ ಕೇತಕಿ ಸಂಗಮೇಶ್ವರ ಕೆಎಸ್ ಕಾಜಿ ಫಂಕ್ಷನ್ ಹಾಲ್ ಉದ್ಘಾಟನೆ ಮಾಡಿದ ಬಳಿಕ ಮಾತನಾಡಿದ ವಿಧಾನ ಪರಿಷತ್ ಸದಸ್ಯರಾದ ರಘುನಾಥರಾವ್ ಮಲ್ಕಪುರಿ ಅವರು ಮಾತನಾಡುತ್ತಾ ಕೆಎಸ್ ಕಾಜಿ ಫಂಕ್ಷನ್ ಹಾಲ್ ಉತ್ತರೋತ್ತರವಾಗಿ ಬೆಳೆಯಲಿ ಹಾಗೂ ಇದು ಜನಸಾಮಾನ್ಯರು ಫಂಕ್ಷನ್ ಹಾಲ್ನಲ್ಲಿ ಹೆಚ್ಚಿನ ಕಾರ್ಯಕ್ರಮಗಳು ಆಯೋಜಿಸುವ ವ್ಯಾಪಾರ ವಹಿವಾಟು ಬೆಳೆಯಲಿ ಎಂದು ಶುಭ ಹಾರೈಸಿದರು. ಈ ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ ಸದಸ್ಯರಾದ ರಘುನಾಥರಾವ್ ಮಲ್ಕಪುರಿ ಅವರಿಗೆ ಕಾಜಿ ಕುಟುಂಬದವರು ಶಾಲು ಹೊದಿಸಿ ಸನ್ಮಾನಿಸಿ ಬಸವಣ್ಣನ ಪ್ರತಿಮೆ ನೀಡಿ ಗೌರವಿಸಿದರು. ಈ ಕಾರ್ಯಕ್ರಮದಲ್ಲಿ ಕೆಎಸ್ ಕಾಜಿ ಫಂಕ್ಷನ್ ಹಾಲ್ ಮಾಲೀಕರಾದ ಕೈಲಾಸನಾಥ್ ಕಾಜಿ, ಜಗದೀಶ್ ಮಾದಪ್ಪ ಕಾಜಿ, ಅಮರನಾಥ್ ಕಾಜಿ ಸೇರಿದಂತೆ ಕಾಜಿ ಕುಟುಂಬದವರಿದ್ದರು. ನಗರದ ವಿದ್ಯಾನಗರ ಬಡಾವಣೆಯಲ್ಲಿ ವೈಲೂಸ್ ಕ್ರಾಸ್ ಹತ್ರ ನಮ್ಮ ಸ್ನೇಹಿತರು ಮತ್ತು ನಮ್ಮ ನಗರದ ಪ್ರಮುಖ ಕಾರ್ಯಕರ್ತರಂತ ಕಾಜಿಯವರು ಅವರ ಮಾಲೀಕತ್ವದ ಕೆ ಎಸ್ ಫಂಕ್ಷನ್ ಹಾಲ್ ಇವತ್ತಿನ ಈ ಶುಭ ಸಂದರ್ಭದಲ್ಲಿ ಶುಭ ಗಳಿಗೆಯಲ್ಲಿ ಅವರು ಪೂಜೆಯನ್ನು ಮಾಡಿ ಇವತ್ತು ಪ್ರಾರಂಭ ಮಾಡಿದ್ದಾರೆ. ಬರುವ ದಿನಗಳಲ್ಲಿ ಈ ಒಂದು ಅವರ ವೃತ್ತಿಗೆ ವ್ಯಾಪಾರಕ್ಕೆ ದೇವರು ಅನುಕೂಲ ಮಾಡಿಕೊಡಲಿ ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡ್ತಾ ಮತ್ತು ಇದರಿಂದ ಜನರಿಗೆ ಕೂಡ ತುಂಬ ಅನುಕೂಲ ಆಗುವಂಥ ಕೆಲಸ ಆಗಲಿ ಅಂಥೇಳಿ ಎಲ್ಲರನ್ನು ಶುಭ. ಮೆಡಿಕಲ್ ಕಾಲೇಜಿನಲ್ಲಿ ಕೋವಿಡ್ ಆಸ್ಪತ್ರೆ ಪ್ರಾರಂಭ ಆಗಿ ಸಿವಿಯರ್ ಆಗಿರೋ ಕೇಸ್ಗಳನ್ನು ಬ್ರಿಮ್ಸ್ ಹಾಸ್ಪಿಟಲ್ನಲ್ಲಿ, ಇನ್ನು ಉಳಿದಂತೆ ಫಸ್ಟ್ ಕಾಂಟ್ಯಾಕ್ಟು ಮತ್ತು ಸೆಕೆಂಡ್ ಕಾಂಟ್ಯಾಕ್ಟ್ ಪರ್ಸನ್ಗಳನ್ನು ಇನ್ಸ್ಟಿಟ್ಯೂಟ್ನಲ್ಲಿ ಕ್ವಾರಂಟೈನ್ ಮಾಡೋಕ್ಕೆ ಸರ್ಕಾರದಿಂದ ವ್ಯವಸ್ಥಿತವಾದಂಥ ವ್ಯವಸ್ಥೆಯನ್ನು ಸರ್ಕಾರ ಮಾಡಿದೆ. ಮುಂಬರುವ ದಿನಗಳಲ್ಲಿ ಈ ಪ್ರಮಾಣವನ್ನು ನೋಡಿದರೆ ಈ ಮಹಾಮಾರಿ ಇನ್ನೂ ಹೆಚ್ಚಿಗೆ ಪಸರಿಸುವಂಥ ಜಾಸ್ತಿ ಆಗುವಂಥ ಲಕ್ಷಣಗಳು ಮೇಲ್ನೋಟ ಕಾಣಿಸ್ತಾ ಇರೋದ್ರಿಂದ ಸೈಂಟಿಫಿಕಲಿ ಮತ್ತು ಮೆಥಮೆಟಿಕಲಿ ಲೆಕ್ಕಾಚಾರದ ಪ್ರಕಾರ ಮುಂದಿನ ದಿನಗಳಲ್ಲಿ ಇನ್ನೂ ಎಷ್ಟು ಸಂಖ್ಯೆ ಹೆಚ್ಚಿಗೆ ಬರಬಹುದು ಅನ್ನೋ ಒಂದು ಅಂದಾಜಿನಿಂದ ಹೀಗೇನಾದರೂ ಹೆಚ್ಚಾದರೆ ಅದನ್ನು ನಾವು ಹೇಗೆ ನಿಯಂತ್ರಣ ಮಾಡಬೇಕು ಅಂಥೇಳಿ 50% ಆಫ್ ದಿ ಪ್ರೈವೇಟ್ ಹಾಸ್ಪಿಟಲ್ ಬೆಡ್ಗಳನ್ನು ಸರ್ಕಾರ ನಿಯಂತ್ರಣ ತಗೊಂಡು ಪ್ರೈವೇಟ್ ಹಾಸ್ಪಿಟಲ್ನಲ್ಲಿ ಕೂಡ ರೋಗಿಗಳನ್ನು ಚಿಕಿತ್ಸೆ ಕೊಡುವಂಥ ಒಂದು ವ್ಯವಸ್ಥೆಯನ್ನು ಮಾಡೋ ದೃಷ್ಟಿಯಿಂದ ಖಾಸಗಿ ಆಸ್ಪತ್ರೆಗಳು ಮತ್ತು ಖಾಸಗಿ ವೈದ್ಯರ ಜೊತೆ ನಿನ್ನೆ ಒಂದು ಫಲಪ್ರದವಂಥ ಒಂದು ಸಂವಾದವನ್ನಾಗಿದೆ. ಎಲ್ಲ ಡಾಕ್ಟರ್ಗಳು ಖಾಸಗಿ ವೈದ್ಯಕೀಯ ಹಾಸ್ಪಿಟಲ್ನವರು ಭಾಳ ಪಾಸಿಟಿವ್ ರೆಸ್ಪಾನ್ಸನ್ನು ಕೊಟ್ಟಿದ್ದಾರೆ. ನನಗನ್ಸುತ್ತೆ ನಮ್ಮ ಬೀದರ್ ಜಿಲ್ಲೆಯಲ್ಲಿ ನಮಗೀಗಿರುವಂಥ ವ್ಯವಸ್ಥೆಯನ್ನು ಮೀರಿ ಖಾಸಗಿ ಆಸ್ಪತ್ರೆಯನ್ನು ಬಳಸುವಂಥ ಸಂದರ್ಭ ಬರುತ್ತೆ ಅಂತ ನಾವು ಅಂದ್ಕೊಂಡಿರಲಿಲ್ಲ. ಹಾಗೇನಾದರೂ ಅದು ಅದು ಅನಾಯಾಸವಾಗಿ ಖಾಸಗಿ ಆಸ್ಪತ್ರೆಯಲ್ಲಿ ಕೂಡ ಉಪಯೋಗ ಮಾಡುವಂಥ ಸಂದರ್ಭ ಬಂದಲ್ಲಿ ಅದನ್ನು ಉಪಯೋಗ ಮಾಡಿ ಜನರ ಸಾಮಾನ್ಯರಿಗೆ ಈ ಮಹಾಮಾರಿಯಿಂದ ರಕ್ಷಣೆ ಮಾಡುವಂಥ ಕೆಲಸ ಜಿಲ್ಲಾಡಳಿತ ಮತ್ತು ಸರ್ಕಾರ ಮಾಡುತ್ತೆ. ಈ ದಿಕ್ಕಿನಲ್ಲಿ ಯಾರೂ ಕೂಡ ಭಯಪಡುವಂಥ ಅವಶ್ಯಕತೆ ಇಲ್ಲ. ಈ ಮಹಾಮಾರಿಗೆ ಸದ್ಯಕ್ಕೆ ಯಾವುದೇ ಔಷಧಿ ಇಲ್ಲ, ಆದರೆ ಇದಕ್ಕೆ ಹೆದರಬೇಕಾದಂಥ ಅವಶ್ಯಕತೆ ಇಲ್ಲ. ಇದನ್ನು ಎದುರಿಸೋದೇ ಒಂದು ನಮ್ಮ ಕರ್ತವ್ಯ ಅಂತ ಭಾವಿಸಿ ಇದ್ರ ಜೊತೆನೇ ನಾವು ಜೀವಿಸಬೇಕಾಗಿದೆ. ಈಗಷ್ಟು ಭಾಳಷ್ಟು ರೋಗಗಳು ನಮ್ಮ ಮಧ್ಯದಲ್ಲಿದೆ,
ಅದರಲ್ಲಿ ಇದು ಕೂಡ ಒಂದು ರೋಗಾಣ ಅಂತೇಳಿ ಎಲ್ಲರೂ ಪರಿಗಣಿಸಬೇಕು. ಯಾರು ಧೈರ್ಯಗಡದ ಬೇಡ, ಇದನ್ನು ಎದುರಿಸೋಣ ಎಲ್ಲರೂ ಸೇರಿ ಅಂತೇಳಿ ನಾನು ಜನರಲ್ಲಿ ವಿನಂತಿ ಮಾಡ್ತೀನಿ. ಕಲಬುರಗಿಯ ಸರಣ ಬಸವೇಶ್ವರ ವಿದ್ಯಾವರ್ಧಕ ಸಂಘದ ಕಾರ್ಯದರ್ಶಿಗಳಾದ ಬೀದರ್ ಜಿಲ್ಲೆಯ ಅವರ ತಾಲೂಕಿನ ದೇಶ್ಮುಖ್ ವಡಗಂ ಗ್ರಾಮದ ಬಸವರಾಜ್ ಎಸ್ ದೇಶ್ಮುಖ್ ಅವರ 55ನೇ ಹುಟ್ಟುಹಬ್ಬಕ್ಕೆ ಕಲಬುರಗಿಯ ಸರಣ ಬಸವೇಶ್ವರ ಮಂದಿರದ ಪೀಠಾಧಿಪತಿ ಪೂಜೆ ಡಾಕ್ಟರ್ ಶರಣಬಸವಪ್ಪ ಅಪ್ಪಾಜಿ ಹಾಗೂ ಸರಣ ಬಸವೇಶ್ವರ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರಾದ ಮಾತೋಶ್ರೀ ದಾಕ್ಷಿಣಿ ಅಪ್ಪ ಸೇರಿದಂತೆ ಬೀದರ್ ಜಿಲ್ಲೆಯ ಗಣ್ಯಮಾನ್ಯರು ಶುಭಾಶಯಗಳು ಕೋರಿದ್ದಾರೆ. ದಲಿತ ಮುಖಂಡ ಶಂಕರರಾವ್ ದೊಡ್ಡಿ ಹಾಗೂ ಕಾಂಬ್ಳೆ ಅವರು ಬಸವರಾಜ್ ಎಸ್ ದೇಶ್ಮುಖ್ ಅವರಿಗೆ ಹೂಗುಚ್ಛ ನೀಡಿ 55ನೇ ಹುಟ್ಟುಹಬ್ಬದ ಶುಭಾಶಯಗಳು ಕೋರಿದರು. ಈ ಸಂದರ್ಭದಲ್ಲಿ ಕಲಬುರಗಿಯ ಸರಣ ಬಸವೇಶ್ವರ ವಿದ್ಯಾವರ್ಧಕ ಸಂಘದ ಕಾರ್ಯದರ್ಶಿ ಬಸವರಾಜ್ ಎಸ್ ದೇಶ್ಮುಖ್ ಅವರು ಮಾತನಾಡುತ್ತಾ, ಕೋವಿಡ್-19 ಕೊರೋನಾ ವೈರಸ್ ಹೆಚ್ಚುತ್ತಿರುವ ಹಿನ್ನೆಲೆ ಹುಟ್ಟುಹಬ್ಬವನ್ನು ಸರಳವಾಗಿ ಆಚರಣೆ ಮಾಡಲಾಗುತ್ತದೆ ಎಂದರು. ಕೋವಿಡ್-19 ಕೊರೋನಾ ವೈರಸ್ ಹೋಗಲಾಡಿಸಲು ಸಾರ್ವಜನಿಕರು ಕಡ್ಡಾಯವಾಗಿ ಮುಖಕ್ಕೆ ಮಾಸ್ಕ್ ಧರಿಸಿಕೊಳ್ಳಬೇಕು, ಸಾಮಾಜಿಕ ಅಂತರ ಕಾಯ್ದುಕೊಳ್ಳಬೇಕು, ಅಗತ್ಯವಿದ್ದರೆ ಮಾತ್ರ ಮನೆಯಿಂದ ಹೊರಗೆ ಹೋಗಬೇಕು ಎಂದು ಬೀದರ್ ಜಿಲ್ಲೆಯ ಜನರಲ್ಲಿ ಕಳಕಳಿಯ ಮನವಿ ಮಾಡಿಕೊಂಡರು. ವಿಶೇಷವಾಗಿ ನಮ್ಮ ಹುಟ್ಟುಹಬ್ಬವನ್ನು ಆಚರಿಸೋ ಸಿಂಪಲಾಗಿ ಆಚರಿಸ್ಕೊಂಡಿದ್ದೇವೆ. ಇದು ನಮ್ಮ ಕರೋನಾ ಹೆಮ್ಮಾರಿ ಬಂದಿದ್ದಕ್ಕೋಸ್ಕರ ಎಲ್ಲರಿಗೂ ನನ್ನ ಹುಟ್ಟುಹಬ್ಬದ ಏನು ಹೇಳಬೇಕಂತ ಬಯಸ್ತೇನೆ ಅಂದರೆ, ಎಲ್ಲ ಸೋಷಲ್ ಡಿಸ್ಟೆನ್ಸ್ ಆಗಿ ಮತ್ತು ಮಾಸ್ಕ್ ಹಾಕ್ಕೊಂಡು ಕೆಲಸ ಇದ್ದು ಮಾತ್ರ ಹೊರಗೆ ಬರಬೇಕು. ಯಾಕಂದರೆ ಈ ಹೆಮ್ಮಾರಿ ಹೋಗಬೇಕಾದ್ರೆ ನಾವು ಚೈನ್ ಕಟ್ ಮಾಡಬೇಕಾಗುತ್ತದೆ. ಅಂದರೆ ಸೋಷಲ್ ಡಿಸ್ಟೆನ್ಸ್ದಿಂದ ನಾವು ಎಲ್ಲ ಈ ಬಾಳಬೇಕು ಮತ್ತು ಇದರ ಜೊತೆಗೆ ನಾವು ಇರಬೇಕಾಗುತ್ತೆ. ಅದಕ್ಕೆ ವ್ಯಾಕ್ಸಿನ್ ಬರೋವರೆಗೂ ನಾವು ಸ್ವಲ್ಪ ಎಚ್ಚರದಿಂದ ಕಾಯಬೇಕಂತ ಈ ಸಂದರ್ಭದಲ್ಲಿ ಹೇಳ ಬಯಸ್ತೀನಿ. ನಾನು ಬಸವರಾಜ್ ದೇಶ್ಮುಖ್ ಅಂತೇಳಿ ಶರಣ ಬಸವೇಶ್ವರ ವಿದ್ಯಾವರ್ಧಕ ಸಂಘದ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಿದ್ದೇನೆ. ಬೀದರ್ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಜುಲೈ 30ರಂದು ನಡೆಯಲಿರುವ ಸಾಮಾನ್ಯ ಪ್ರವೇಶ ಪರೀಕ್ಷೆ ಸಿಇಟಿ ಪೂರ್ವಭಾವಿ ಸಿದ್ಧತಾ ಸಭೆಯನ್ನು ಉದ್ದೇಶಿಸಿ ತಾಲೂಕು ಅಧಿಕಾರಿಗಳೊಂದಿಗೆ ವಿಡಿಯೋ ಸಂವಾದ ಏರ್ಪಡಿಸಿ ಮಾತನಾಡಿದ ಅಪರ ಜಿಲ್ಲಾಧಿಕಾರಿ ರುದ್ರೇಶ್ ಖಾಳಿಯವರು, ಬೀದರ್ ಜಿಲ್ಲೆಯ 28 ಕೇಂದ್ರಗಳಲ್ಲಿ 2020ನೇ ಸಾಲಿನ ಸಾಮಾನ್ಯ ಪ್ರವೇಶ ಪರೀಕ್ಷೆಯನ್ನು ಸುವ್ಯವಸ್ಥೆಯಿಂದ ನಡೆಸಲು ಕ್ರಮ ವಹಿಸಬೇಕು ಎಂದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚಿಸಿದರು. ಕೊರೋನಾ ಹಿನ್ನೆಲೆಯಲ್ಲಿ ಪರೀಕ್ಷೆ ಎಲ್ಲ ಕೋಣೆಗಳಿಗೆ ಸ್ಯಾನಿಟೈಸ್ ಮಾಡಬೇಕು, ವಿದ್ಯಾರ್ಥಿಗಳನ್ನು ತಪಾಸಣೆಗೊಳಪಡಿಸಬೇಕು, ಮಾಸ್ಕ್ ಧರಿಸಲು ವಿದ್ಯಾರ್ಥಿಗಳಿಗೆ ತಿಳಿಸಬೇಕು, ಪರೀಕ್ಷೆಯು ಸಂಪೂರ್ಣವಾಗಿ ಸಿಸಿಟಿವಿ ಕಣ್ಗವಲಿನಲ್ಲಿ ನಡೆಯುವಂತೆ ನೋಡಿಕೊಳ್ಳಬೇಕು ಎಂದು ಅಪರ ಜಿಲ್ಲಾಧಿಕಾರಿ ರುದ್ರೇಶ್ ಗಾಳಿಯವರು ಹೇಳಿದರು. ಮೊಬೈಲ್ ಫೋನ್ ಸೇರಿದಂತೆ ಪೇಜರ್, ಬ್ಲೂಟೂತ್, ವೈರ್ಲೆಸ್ ಸೆಟ್,
ಸ್ಲೈಡ್ ಡೋರ್ ಕ್ಯಾಲ್ಕುಲೇಟರ್ ವಾಚ್ ಕ್ಯಾಲ್ಕುಲೇಟರ್ ಲಾಗ್ ಪುಸ್ತಕ ಮಾರ್ಕರ್ ಪಠ್ಯಪುಸ್ತಕ ನಕಲು ಚೀಟಿಗಳನ್ನು ವಿದ್ಯಾರ್ಥಿಗಳು ತರದಂತೆ ನೋಡಿಕೊಳ್ಳಬೇಕು ಎಂದು ಸೂಚಿಸಿದರು ವಿದ್ಯಾರ್ಥಿಗಳು ತಮ್ಮ ಹಾಲ್ ಟಿಕೆಟ್ ಜೊತೆಗೆ ಯಾವುದಾದರೂ ಒಂದು ಮೂಲ ಅಥವಾ ಜೆರಾಕ್ಸ್ ಗುರುತಿನ ಚೀಟಿ ತರುವುದು ಕಡ್ಡಾಯವಾಗಿದೆ ಎಂದು ತಿಳಿಸಿದರು ಪದವಿ ಪೂರ್ವ ಶಿಕ್ಷಣ ಇಲಾಖೆ ಉಪನಿರ್ದೇಶಕರಾದ ರಮೇಶ್ ಬೇಜಂಗಮ್ ಅವರು ಮಾತನಾಡುತ್ತಾ ನಿಯಮಾವಳಿಯಂತೆ ಪರೀಕ್ಷೆ ನಡೆಸಲು ಒತ್ತು ಕೊಡಲಾಗುವುದು ಬೀದರ್ ಜಿಲ್ಲೆಯಲ್ಲಿ ಒಟ್ಟು 28 ಪರೀಕ್ಷಾ ಕೇಂದ್ರಗಳಿದ್ದು ಒಟ್ಟು 8,328 ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿರುವರು ಎಂದು ಸಭೆಗೆ ಮಾಹಿತಿ ನೀಡಿದರು ಈಗಾಗಲೇ ತಾಲೂಕುಗಳಲ್ಲಿ ತಹಸೀಲ್ದಾರ್ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಾಗೂ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಪ್ರಚಾರರನ್ನು ಒಳಗೊಂಡ ತಂಡಗಳನ್ನು ರಚಿಸಲಾಗಿದೆ ಸರಿಯಾದ ಸಮಯಕ್ಕೆ ಪ್ರಶ್ನೆ ಪತ್ರಿಕೆಗಳು ಪರೀಕ್ಷಾ ಕೇಂದ್ರವನ್ನು ತಲುಪುವಂತೆ ನೋಡಿಕೊಳ್ಳಲಾಗುವುದು ಎಂದು ಪದವಿ ಪೂರ್ವ ಶಿಕ್ಷಣ ಇಲಾಖೆ ಉಪನಿರ್ದೇಶಕರು ತಿಳಿಸಿದರು ಈ ಸಭೆಯಲ್ಲಿ ಪರೀಕ್ಷಾ ಕೇಂದ್ರದ ಮುಖ್ಯಸ್ಥರು ವೀಕ್ಷಕರು ಮತ್ತು ಮಾರ್ಗಾಧಿಕಾರಿಗಳು ಇದ್ದರು ಬೀದರ್ ಅಂಚೆ ವಿಭಾಗದ ಅಂಚೆ ಇಲಾಖಾ ಪಿಂಚಣಿದಾರರಿಗಾಗಿ ಪಿಂಚಣಿ ಅದಾಲತನ್ನು ಅಂಚೆ ಅಧೀಕ್ಷಕರು ಬೀದರ್ ವಿಭಾಗದ ಕಾರ್ಯಾಲಯದಲ್ಲಿ ಆಗಸ್ಟ್ 17ರಂದು ಸಂಜೆ 4 ಗಂಟೆಗೆ ನಡೆಸಲಾಗುವುದು ಸೇವೆಯಿಂದ ನಿವೃತ್ತರಾದ ನೌಕರರು ಪಿಂಚಣಿ ಮತ್ತು ಇತರ ನಿವೃತ್ತಿ ಸೌಲಭ್ಯಗಳು ಹಾಗೂ ಕುಟುಂಬ ಪಿಂಚಣಿದಾರರ ಅಹವಾಲುಗಳೇನಾದರೂ ಇದ್ದಲ್ಲಿ ಅವುಗಳನ್ನು ಅದಾಲತಿನಲ್ಲಿ ಆಲಿಸಲಾಗುವುದು ಪಿಂಚಣಿದಾರರು ತಮ್ಮ ಅಹವಾಲುಗಳನ್ನು ಅಂಚೆ ಮೂಲಕ ಅಥವಾ ಇಮೇಲ್ ಮೂಲಕ ಆಗಸ್ಟ್ 13ರೊಳಗಾಗಿ ಕಳುಹಿಸಲು ಪ್ರಕಟಣೆ ತಿಳಿಸಿದೆ ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗಲು ವಂದನೆಗಳು